ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ 108ನೆಯ ಕಾರ್ಯಕ್ರಮ ಓದುತ್ತಿರುವ ಪುಸ್ತಕ ಮಹಾಬ್ರಾಹ್ಮಣ ಭಾಗ 8. ಕಳೆದ ವಾರದಲ್ಲಿ ತ್ರಿಶಂಕುವನ್ನು ಸ್ವರ್ಗಕ್ಕೆ ಕಳಿಸುವುದಕ್ಕಾಗಿ ಮಾಡುವ ಯಾಗದ ಬಗ್ಗೆ ವಿವರಣೆ, ಆ ಯಾಗದ ವೈಫಲ್ಯದ ಕುರಿತು ಅಲ್ಲಿಯವರೆಗೆ ಕತೆ ಬಂದಿತ್ತು. ಈಗ ಮುಂದಿನ ಭಾಗದ ವಾಚನ ಮಾಡೋಣ. ಎಲ್ಲರಿಗೂ ಪ್ರೀತಿಯ ಸ್ವಾಗತ. 23ನೆಯ ತರಂಗ. ತ್ರಿಶಂಕುವಿನ ಯಾಗವು ಕೆಟ್ಟಿತು ಎಂಬುದು ನಿಶ್ಚಯವಾಯಿತು. ಯಜಮಾನ ಋತ್ವಿಕಗಳು ಎಲ್ಲರೂ ಅಪ್ರತಿಭರಾದರು. ಅಧ್ವರಿಯು ಬ್ರಹ್ಮರು ಮಾತ್ರ ಕದಲಲಿಲ್ಲ. ಹೀಗೆ ಆಗುವುದೆಂದು ಗೊತ್ತು ಮಾಡಿಕೊಂಡು ಅದಕ್ಕೆ ಸಿದ್ಧವಾಗಿದ್ದವರಂತೆ ಮುನ್ನಡೆದರು. ಇಷ್ಟಿಯು ಅಲ್ಲಿಗೆ ನಿಂತುದರ ಗುರುತಾಗಿ ಪಿಷ್ಟಕೃತ್ ಹೋಮವು ನಡೆಯಿತು. ಪಿಷ್ಟಕೃತ್ ಹೋಮ ಎಂದರೆ ಅದುವರೆಗೆ ಆಗಿರುವ ನ್ಯೂನಾತಿರೇಕಗಳನ್ನೆಲ್ಲ ಸರಿ ಮಾಡಲೆಂದು ಅಗ್ನಿಯನ್ನು ಪ್ರಾರ್ಥಿಸಿ ಆತನಿಗೆ ಹವಿಸನ್ನು ಕೊಡುವುದು. ಯಾಗಭಂಗ ಪ್ರಾಯಶ್ಚಿತವಾಗಿ ವಿಶ್ವಾಮಿತ್ರನು ವಿಶ್ವಜಿದ್ರಿಜ್ ಯಜ್ಞವನ್ನು ಸಂಕಲ್ಪ ಮಾಡಿ ತ್ರಿಶಂಕುವಿನ ಸೋಮಯಾಗದ ಅವಭೃತವನ್ನು ನೆರವೇರಿಸಿದನು. ಪ್ರತಿಪತ್ತಿ ಕರ್ಮವೂ ನಡೆಯಿತು. ಪ್ರತಿಪತ್ತಿ ಎಂದರೆ ಯಜ್ಞದಲ್ಲಿ ಉಳಿದಿರುವುದನ್ನೆಲ್ಲ ವಿನಿಯೋಗಿಸುವುದು. ಅಶ್ವಿನಿ ದೇವತೆಗಳನ್ನು ಸ್ಮರಿಸಿ ಅದ್ವೈರಿಯು ಬ್ರಹ್ಮರು ತ್ರಿಶಂಕುವಿಗೆ ಯಾಗ ಫಲವನ್ನು ಕೊಟ್ಟರು. ಆತನಿಗೆ ಇದ್ದ ಪೃಥ್ವಿ ಭೂತಾಂಶದ ಹೊರಹೊದಿಕೆಯು ಕಳಚಿತು. ತೇಜೋಭೂತ ಪ್ರಧಾನವಾಗಿ ಆದ ತೈಜಸ ದೇಹವು ಪೃಥ್ವಿಯ ಪಾರ್ಥಿವಾಂಶದ ಭಾರವನ್ನು ಆಪೋಭೂತದ ಗುರುತಾದ ಚಾಂಚಲ್ಯವನ್ನು ಬಿಟ್ಟು ಜೀವನಿಚ್ಛೆಯಂತೆ ಎಲ್ಲಂದಲ್ಲಿಗೆ ಹೋಗುವ ಸಾಮರ್ಥ್ಯವುಳ್ಳದ್ದಾಯಿತು. ಆ ದೇಹವು ನೆಲವನ್ನು ಮುಟ್ಟದೆ ಮೊಳದ ಎತ್ತರದಲ್ಲಿರುವುದನ್ನು ಕಂಡು ಎಲ್ಲರೂ ಸಂತೋಷಪಟ್ಟರು. ವಿಮಾನವು ಬರುವುದು, ತ್ರಿಶಂಕುವು ಸ್ವರ್ಗಕ್ಕೆ ಹೊರಡುವನು ಎಂದು ಅಯೋಧ್ಯೆಯ ಜನವಿರಲಿ, ಕೋಸಲ ದೇಶಕ್ಕೆ ದೇಶವೇ ಅಲ್ಲಿ ಮೊಗಚಿದೆ. ಎಲ್ಲರೂ ಆಕಾಶದ ಕಡೆಗೆ ನೋಡುವವರೇ. ಅಗ್ನಿಕುಂಡದಿಂದ ಏನಾದರೂ ಬಂದಿತ್ತೋ ಎಂದು ಅತ್ತ ಕಡೆ ಒಂದು ಸಲ ನೋಡುವರು. ವಿಮಾನವು ಬರಲಿಲ್ಲ. ವಿಶ್ವಾಮಿತ್ರನು ವಸಿಷ್ಠ ಶಾಪವನ್ನು ಕುರಿತು ಸ್ಮರಿಸಿಕೊಂಡನು. ಅಶ್ವತ್ಥದಲ್ಲಿ ಇಟ್ಟಿದ್ದ ಕುಂಭದ ನೆನಪಾಯಿತು. ಕೂಡಲೇ ಚಾಂಡಲ್ಯ ಪರಿಹಾರಕ್ಕೆಂದು ಹೋಮ ಮಾಡಿದನು. ಅದೂ ನಿವಾರಣವಾಯಿತು. ವಿಮಾನ ಬರಲಿಲ್ಲ. ವಿಶ್ವಾಮಿತ್ರನು ಮತ್ತೆ ವಿಶ್ವದಿದ್ಯಾಗ ಸಂಕಲ್ಪ ಮಾಡಿದನು. ಜಮದಗ್ನಿಯು ಅಗ್ನಿಯನ್ನು ಏಕಾಂತವಾಗಿ ಪ್ರಾರ್ಥಿಸಿ ವಿಮಾನವೇಕೆ ಬರಲಿಲ್ಲವೆಂದು ಕೇಳಿದನು. ಅಗ್ನಿಯು, ನಿಮ್ಮ ಮೇಲಿನ ವಿಶ್ವಾಸದಿಂದ ನಾನು, ನನ್ನ ಸಖನಾದ ವಾಯುವು, ರುದ್ರನು, ವರುಣನು ಈ ಯಾಗವನ್ನು ಒಪ್ಪಿಕೊಂಡಿದ್ದೇವೆ. ಆದರೆ ಇಂದ್ರನು ಒಪ್ಪಲಿಲ್ಲ. ನಾವೆಷ್ಟು ಕರೆದರೂ ಆತನು ಬರಲಿಲ್ಲ. ನಾವೆಲ್ಲರೂ ಒಪ್ಪಿ ಅಶ್ವಿನಿ ದೇವತೆಗಳು ತ್ರಿಶಂಕುವಿಗೆ ಕೊಟ್ಟ ದಿವ್ಯ ದೇವವನ್ನು ಅಂಗೀಕರಿಸಿದ್ದೇವೆ. ವಿಮಾನವನ್ನು ಕೊಡುವುದು ಬಿಡುವುದು ಇಂದ್ರನಿಗೆ ಸೇರಿದ್ದು. ಆದರೂ ಚಿಂತೆಯಿಲ್ಲ, ಈತನಿಗೆ ಈಗ ಆಕಾಶಗಮನ ಸಾಮರ್ಥ್ಯ ಬಂದಿದೆ. ಮಾರ್ಗದಲ್ಲಿರುವ ಸಪ್ತ ಮರುತ್ತುಗಳಿಂದ ತೊಂದರೆಯಾಗದಂತೆ ಒಂದು ಇಷ್ಟಿಯನ್ನು ಮಾಡಿ ಅನುಜ್ಞೆಯನ್ನು ಕೊಟ್ಟು ಕಳುಹಿಸಿ ಅವನು ಸ್ವರ್ಗದವರೆಗೂ ನಿರ್ವಿಘ್ನವಾಗಿ ಹೋಗುವನು ಎಂದನು. ಜಮದಗ್ನಿಯು ಮುಂದೆ ಕೇಳಲಿಲ್ಲ. ಯಜ್ಞದೇವನ ಅಪ್ಪಣೆಯಾದಂತೆ ಮರುತ್ತುಗಳನ್ನು ಕುರಿತು ಒಂದು ಇಷ್ಟಿಯನ್ನು ಮಾಡಿ ಅನುಜ್ಞೆಯನ್ನು ಕೊಟ್ಟು ತ್ರಿಶಂಕುವನ್ನು ಕಳುಹಿಸಿದರು. ತ್ರಿಶಂಕುವಿನ ದೇಹವು ಆತನ ಸಂಕಲ್ಪ ಮಾತ್ರದಿಂದಲೇ ಹತ್ತಿಗಿಂತ ಹಗುರವಾಗಿ ಮೇಲಕ್ಕೆ ಏಳಲು ಆರಂಭಿಸಿತು. ತ್ರಿಶಂಕುವು ತನ್ನ ಪ್ರಜೆಗಳನ್ನೆಲ್ಲ ಕೈಮುಗಿದು ಅಪ್ಪಣೆ ಕೇಳಿ ತನ್ನನ್ನು ಕೃತಕಾರ್ಯನನ್ನಾಗಿ ಆಡಿದ ಋಷೀಂದ್ರರಿಗೆ ನಮಸ್ಕರಿಸಿ ಮಗನಿಗೆ ರಾಜ್ಯವನ್ನು ಕೊಡುವಂತೆ ಪ್ರಜಾಶ್ರೇಷ್ಠರನ್ನು ಪ್ರಾರ್ಥಿಸಿಕೊಂಡು ಸ್ವರ್ಗಾಭಿಮುಖವನ್ನಾಗಿ ಹೊರಟನು. ಮೇಘಮಂಡಲವನ್ನು ಅತಿಕ್ರಮಿಸಿ ಆತನು ಕಣ್ಮರೆಯಾಗುವವರೆಗೂ ನೋಡುತ್ತಿದ್ದು ಎಲ್ಲರೂ ಯಾಗಮಹಿಮೆಯನ್ನು ಹೊಗಳುತ್ತಾ ಹಿಂದಿರುಗಿದರು. ಇತ್ತ ವಿಶ್ವಾಮಿತ್ರನು ಯಜ್ಞವು ಅರ್ಧಾರ್ಧವಾಗಿ ನಿಂತು ಹೋದುದಕ್ಕೆ ಪ್ರಾಯಶ್ಚಿತವಾಗಿ ಮಾಡಬೇಕಾದ ವಿಶ್ವಜಿತ್ವಾಗವನ್ನು ಪೂರೈಸಬೇಕೆಂದು ಕುಳಿತನು. ಅದೇ ಋತ್ವಿಕರನ್ನು ಒಪ್ಪಿಕೊಂಡು ಇನ್ನೇನು ಯಾಗವನ್ನು ಆರಂಭಿಸಬೇಕು ಎನ್ನುವುದರ ಒಳಗೆ ಆಕಾಶದಿಂದ ಹೃದಯ ಭೇದಿಯಾದ ಒಂದು ಕೂಗು ಕೇಳಿಸಿತು. ವಿಶ್ವಾಮಿತ್ರರೇ, ನನ್ನನ್ನು ತಳ್ಳಿಬಿಟ್ಟರು, ಬಿದ್ದು ಹೋದೆ, ಕಾಪಾಡಿ ಕಾಪಾಡಿ ಎಂದು ಆರ್ತನಾಗಿ ಭೀತನಾಗಿ ಕೂಗುತ್ತಿರುವ ತ್ರಿಶಂಕುವಿನ ಕೂಗು. ವಿಶ್ವಾಮಿತ್ರನು ತಾನು ವಿಶ್ವಾಮಿತ್ರನಾಗಿರಬೇಕೆಂದು ಸಂಕಲ್ಪಿಸಿಕೊಂಡು ತನಗೆ ತಾನು ಇಟ್ಟುಕೊಂಡಿರುವ ಹೆಸರನ್ನು ಮರೆತು ರೋಷ ಭೀಷಣನಾದನು. ಜಮದಗ್ನಿಯು, ತಡೆ ತಡೆ, ಅಲ್ಲಿಯೇ ನಿಲ್ಲುವಂತೆ ತಡೆ, ನಿನ್ನ ತಪೋಬಲವನ್ನು ಕೊಡು ಎಂದನು. ವಿಶ್ವಾಮಿತ್ರನು, ನಿಲ್ಲು ನಿಲ್ಲು, ಅಲ್ಲಿಯೇ ನಿಲ್ಲು ಎಂದು ಗರ್ಜಿಸಿದನು. ತ್ರಿಶಂಕುವು ತಲೆಕೆಳಗಾಗಿ ಅಲ್ಲಿಯೇ ಆಗಿ ಅಂತರಿಕ್ಷದಲ್ಲಿಯೇ ನಿಂತನು. ವಿಶ್ವಾಮಿತ್ರನು, ತ್ರಿಶಂಕುವು ಸ್ವರ್ಗಕ್ಕೆ ಬರದಂತೆ ತಡೆದವರು ಯಾರು? ಬರಬೇಕು ಎಂದು ಕೋರಿದನು. ಒಬ್ಬ ದೇವದೂತನು ನಡಗುತ್ತಾ ಎದುರು ಬಂದು ನಿಂತನು. ಋಷಿವರ್ಯರು ನನ್ನ ಮೇಲೆ ಕೋಪ ಮಾಡಕೂಡದು, ನಾನು ಕೇವಲ ಆಜ್ಞಾಧಾರಕ ಎಂದನು. ವಿಶ್ವಾಮಿತ್ರನು, ಯಾರ ಆಜ್ಞೆಯ ಮೇಲೆ ಏಕೆ ನೂಕಿದೆ ಎಂದು ಕೇಳಿದನು. ದೇವದೂತನು ನಡುಗುತ್ತಾ ಅರಿಕೆ ಮಾಡಿದನು. ಸ್ವರ್ಗದ ಪ್ರಭುವು ಇಂದ್ರನು. ಆತನ ಅಪ್ಪಣೆ ಇಲ್ಲದೆ ಯಾರನ್ನು ಸ್ವರ್ಗಕ್ಕೆ ಸೇರಿಸುವುದಿಲ್ಲ. ಸ್ವರ್ಗಕ್ಕೆ ಬರಬೇಕಾದರೆ, ಸ್ವರ್ಗದಿಂದ ಹೋಗಬೇಕಾದರೆ
ಆತನ ಅಪ್ಪಣೆಯಾಗಬೇಕು. ಈ ತ್ರಿಶಂಕುವಿಗೆ ಯಾಗ ಫಲವಾಗಿ ಸ್ವರ್ಗವು ಲಭಿಸಿದೆ. ದೇಹವು ಅಶ್ವಿನಿ ದೇವತೆಗಳ ದಯದಿಂದ ದಿವ್ಯವಾಗಿದೆ. ಆದರೂ ವಸಿಷ್ಠ ಶಾಪದ ಚಾಂಡಾಲತ್ವವು ಬಿಟ್ಟಿಲ್ಲ. ಅದರಿಂದ ನೂಕಬೇಕಾಯಿತು. ಚಾಂಡಾಲತ್ವವನ್ನು ನಾವು ಕಳೆದಿದ್ದೇವಲ್ಲ. ಶಾಪವು ಯಾರಿಂದ ಬಂತೋ ಅವರಿಂದಲೇ ಉಪಸಂಹಾರವಾಗಬೇಕು. ಇಲ್ಲವಾದರೆ ದೇವಗುರುಗಳಾದ ಬೃಹಸ್ಪತಿಗಳಿಂದ ನಿವಾರಣೆಯಾಗಬೇಕು. ಹಾಗಿಲ್ಲದೆ ಒಬ್ಬರ ಶಾಪವನ್ನು ಇನ್ನೊಬ್ಬರು ಕಳೆಯುವಂತಿಲ್ಲ. ವಿಶ್ವಾಮಿತ್ರನು ಮಂತ್ರಬದ್ಧವಾದ ಮಹಾಸರ್ಪದಂತೆ ಬುಸುಗುಟ್ಟುತ್ತ, ಹೋಗು, ಇಂದ್ರನಿಗೆ ಹೇಳು, ತ್ರಿಶಂಕುವು ಇಂದ್ರನಾಗುವನು. ಇಂದ್ರಲೋಕದಲ್ಲಿ ಆತನಿಗೆ ಸ್ಥಾನ ಸಿಕ್ಕದಿದ್ದರೆ ಅಷ್ಟೇ ಹೋಯಿತು. ಅವನು ಇರುವ ಎಡೆಯಲ್ಲಿಯೇ ಇಂದ್ರಲೋಕವಾಗುವುದು ಎಂದು ಹೇಳು, ಹೋಗು ಎಂದನು. ದೇವದೂತನು ಅದನ್ನು ಕೇಳಿ ನಡುಗಿದನು. ಅವನಿಗೆ ಗೊತ್ತು, ತಪಸ್ವಿಗಳಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ತಪೋಬಲವು ಏನು ಬೇಕಾದರೂ ಮಾಡಬಲ್ಲದು ಎಂದು ವಿಶ್ವಾಮಿತ್ರನತ್ತ ತಿರುಗಿದನು. ಜಮದಗ್ನಿ ಕಾಲವು ಸನ್ನಿಹಿತವಾಗಿದೆ. ಅಂದು ಆಪೋ ಜ್ಯೋತಿಯನ್ನು ಕಂಡಾಗ ಆಪೋ ದೇವಿಯರು ಬ್ರಹ್ಮಾಂಡವನ್ನೇ ಬೇಕಾದರೂ ಸೃಷ್ಟಿಸಬಹುದು. ಬ್ರಹ್ಮಾಂಡ ಸೃಷ್ಟಿಗೆ ಬೇಕಾದುದೆಲ್ಲವೂ ಪಿಂಡಾಂಡದಲ್ಲಿ ಬೀಜರೂಪವಾಗಿದೆ ಎಂದರು. ಅದನ್ನು ಇಂದು ನೋಡಿಯೇ ಬಿಡುತ್ತೇನೆ. ತ್ರಿಶಂಕು ಇಂದ್ರನಾಗಬೇಕು, ಇಲ್ಲದಿದ್ದರೆ ಲೋಕದಲ್ಲಿ ಇಂದ್ರನೇ ಇಲ್ಲದೆ ಹೋಗಬೇಕು ಎಂದನು. ಜಮದಗ್ನಿಯು ಗಗಹಿಸಿ ನಕ್ಕನು. ಕೌಶಿಕನು ಲೋಕಪಾಲಕರು ನಿನ್ನನ್ನು ಅಷ್ಟು ದೂರ ಬಿಡುವವರೆಂದು ಅಂದುಕೊಂಡಿದ್ದೀಯೇನು? ನಿನಗೆ ನೂತನ ಸೃಷ್ಟಿ ಮಾಡಲು ಬೇಕಾದ ಸಾಮರ್ಥ್ಯ, ವಿದ್ಯಾ, ಸಂಪತ್ತು ಎಲ್ಲ ಇದೆ. ಆದರೆ ಒಂದು ಕಿವಿಗೆ ಎರಡು ಓಲೆ ಎಲ್ಲಾದರೂ ಉಂಟೆ? ಅತ್ತ ನೋಡು, ಯಾರು ಬಂದಿರುವರು ಎಂದನು. ವಿಶ್ವಾಮಿತ್ರನತ್ತ ತಿರುಗಿದನು. ವೃದ್ಧಾಪ್ಯದ ಶಾಂತಿ, ತಾರುಣ್ಯದ ತೇಜಸ್ಸು ಎರಡು ಸೇರಿ ಬಳ್ಳಿಯ ದೇಹವನ್ನು ಪಡೆದು ಧರಿಸಿರುವ ಸ್ವರ್ಣ ಮಾಲ್ಯಾದಿ ಆಭರಣಗಳ ಕಾಂತಿಯಿಂದ ಸುವರ್ಣ ಛಾಯೆಯು ದೇಹವನ್ನೆಲ್ಲ ವ್ಯಾಪಿಸಿರಲು ಚಿನ್ನದ ನೀರಿನಲ್ಲಿ ಅದ್ದಿರುವ ಚೊಕ್ಕ ಬೆಳ್ಳಿಯ ಮುದ್ದೆಯಂತೆ ಕಾಣುತ್ತಿರುವ ಮೂರ್ತಿ ಒಂದು ಕಾಣಿಸಿತು. ವಿಶ್ವಾಮಿತ್ರನಿಗೆ ಅದು ಯಾರು ಎಂದು ತಿಳಿಯದಿದ್ದರೂ ಆತನ ಮನಸ್ಸು ಬಂದಿರುವುದು ಬೃಹಸ್ಪತಿ ಎಂದು ಗುರುತು ಹಿಡಿಯಿತು. ಕೌಶಿಕನು ತಟ್ಟನೆದ್ದು ನಮಸ್ಕಾರ ಮಾಡಿ ಗುರುದೇವನಿಗೆ ಸಲ್ಲಿಸಬೇಕಾದ ಪೂಜಾ ಸತ್ಕಾರಾದಿಗಳನ್ನೆಲ್ಲ ಸಮರ್ಪಿಸಿದನು. ಗುರುವು ಮಂದಹಾಸದಿಂದ ಸುತ್ತಮುತ್ತಲಿನಲ್ಲಿ ಎಲ್ಲ ಮೃದುವಾಗಿ ಬೆಳಗುತ್ತ ಮಹರ್ಷಿಗಳು ಕುಪಿತರಾಗಿ ಕ್ರೋಧೋದ್ದೀಪಿತರಾಗಿ ಸೃಷ್ಟಿಗೆ ಹೊರಟಿದ್ದಾರೆ. ಹೀಗೆ ಕ್ರೋಧಾದಿಗಳಿಂದ ಆದ ಸೃಷ್ಟಿಯಿಂದ ಆಗುವ ಅನರ್ಥದ ಕುರಿತು ಚಿಂತಿಸಿದ್ದಾರೆಯೇ ಎಂದು ಕೇಳಿದನು. ದೇವಗುರು ದರ್ಶನದಿಂದಲೇ ಶಾಂತಿಯನ್ನು ಪಡೆದ ಆತನ ಮನಸ್ಸು ಆ ಮಹಾತೇಜಪುಂಜದ ಸನ್ನಿಧಿಯಿಂದ ಸಂಪೂರ್ಣವಾಗಿ ಪ್ರಸಾದವನ್ನು ತಳೆದು ಶುದ್ಧ ಜಲಕ್ಕಿಂತ ನಿರ್ಮಲವಾಗಿತ್ತು. ಆತನು ಅನರ್ಥವೆನ್ನುತ್ತಲೂ ಆಗಬಹುದಾದ ಅನರ್ಥ ಪರಂಪರೆಯ ಚಿಂತೆಯಿಂದ ನಡುಗಿಹೋಯಿತು. ಲೋಕಲೋಕವನ್ನೆಲ್ಲ ಹಾಳು ಮಾಡುವ ಕಾಲಾಗ್ನಿ ಕುಂಡವಾಗುತ್ತಿತ್ತು ತನ್ನ ಸೃಷ್ಟಿ ಎಂಬುದು ಅರಿವಾಗಿ ಮನಸ್ಸು ಒಂದು ಸಲ ನಡುಗಿತು. ಆದರೂ ಕೌಶಿಕನು ಇನ್ನೂ ಮೌನದಲ್ಲಿಯೇ ನಿಂತಿದ್ದನು. ಆತನ ಮನಸ್ಸು ಏನೇನೋ ಪ್ರಶ್ನೆಗಳನ್ನು ಕೇಳಬೇಕು ಎಂದು ಅಂದುಕೊಳ್ಳುತ್ತಿದೆ. ಆದರೂ ಯಾವುದೊಂದು ನಿರ್ದಿಷ್ಟವಾಗಿ ಒಂದು ರೂಪಕ್ಕೆ ಬರಲೊಲ್ಲದು. ವಾಕ್ಪತಿಯೇ ಎದುರಿಗೆ ಬಂದಿರುವಾಗ ಆತನಪ್ಪಣೆ ಇಲ್ಲದೆ ವಾಕ್ಕು ಎಂತೂ ರೂಪುಗೊಂಡು ಹೊರಬೀಳುವುದು. ಕ್ರೋಧ ಮೂರ್ಛಿತವಾಗಿದ್ದ ಮನಸ್ಸು ಪರಸನ್ನಿಧಿ ಪ್ರಭಾವದಿಂದ ಕ್ರೋಧವನ್ನು ಬಿಟ್ಟಿದ್ದರೂ ಪ್ರಸಾದವನ್ನು ಪಡೆದಿದ್ದರೂ ನಿದ್ದೆಯಿಂದ ಹಠಾತ್ತಾಗಿ ಎದ್ದವನಿಗೆ ಜಾಗೃದ್ವೃತ್ತಿಗೆ ಬಂದಿದ್ದರೂ ಇಂದ್ರಿಯ ವ್ಯಾಪಾರಗಳು ಇನ್ನೂ ಅರ್ಧರ್ಧವಾಗಿಯೇ ಇರುವಂತೆ ಇನ್ನೂ ಅದು ಸಂಪೂರ್ಣವಾಗಿ ತನ್ನ ಸಹಜಾವಸ್ಥೆಗೆ ಬಂದಿರಲಿಲ್ಲ. ದೇವಗುರುವಿಗೆ ಅದೂ ತಿಳಿಯಿತು. ನಕ್ಕನು. 24ನೇ ತರಂಗ. ದೇವಗುರು ಮುಸುಮುಸಿ ನಗುತ್ತಾ, ಮಹರ್ಷಿಗಳ ಸಂಕಲ್ಪವು ಅನ್ಯಥಾ ಆಗಬಾರದು. ನನ್ನಿಂದ ತಮ್ಮ ಕಾರ್ಯಕ್ಕೆ ತೊಂದರೆ ಎನ್ನುವ ಹಾಗಿದ್ದರೆ ನಾನು ಹೊರಡುವೆನು. ಯಾವ ಅಡ್ಡಿಯೂ ಇಲ್ಲದೆ ಸೃಷ್ಟಿ ಕಾರ್ಯ ನಡೆಯಲಿ ಎಂದನು. ವಿಶ್ವಾಮಿತ್ರ ಎಳೆಯ ಮಗುವಿನ ಶುದ್ಧ ಭಾವದಿಂದ ಗುರುವಿಗೆ ಮತ್ತೆ ನಮಸ್ಕಾರ ಮಾಡಿ, ದೇವಾ ಮನ್ನಿಸು, ತ್ರಿಶಂಕುವಿಗೆ ಏಕೆ ಸ್ವರ್ಗವು ದೊರೆಯಲಿಲ್ಲ, ಅಪ್ಪಣೆಯಾಗಲಿ ಎಂದು ಪರಮ ಸಾಧುವಾಗಿ ಸರಳತಮವಾಗಿ ಕೇಳಿದನು. ಕೌಶಿಕ, ಯಾವುದೇ ಆಗಲಿ ಸೃಷ್ಟಿಗೆ ಬರುವಾಗ ಅದಕ್ಕೊಂದು ವಿಧಿ ನಿಷೇಧ ನಿಯಮಾವಳಿಯು ಸಹಜವಾಗಿ ಏರ್ಪಾಡಾಗುವುದು. ಅದರಂತೆ ಸ್ವರ್ಗವು ಏರ್ಪಟ್ಟಾಗ ಅದಕ್ಕೊಬ್ಬ ಇಂದ್ರ. ಆ ಸ್ವರ್ಗಕ್ಕೆ ಬಂದು ಹೋಗುವವರೆಲ್ಲ ಆತನ ಅಪ್ಪಣೆಗೆ ಒಳಪಟ್ಟು ನಡೆಯಬೇಕೆಂಬ ನಿಯಮ ಇವೆಲ್ಲ ಏರ್ಪಟ್ಟಿದೆ. ಯಜ್ಞವೇ ಮನುಷ್ಯರ ಕಾಮಧೇನು, ಅದರಿಂದ ಏನು ಬೇಕಾದರೂ ಸಾಧಿಸಬಹುದೆಂಬ ನಿಯಮವೂ ಇದೆ. ಇವೆರಡೂ ಧರ್ಮಗಳು. ಆದರೆ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಬಾಧೆ ಬರದಂತೆ ನೋಡಿಕೊಳ್ಳುವುದಲ್ಲವೇ ಬುದ್ಧಿವಂತಿಕೆ? ನೀನು ಬಲ್ಲೆ ಇಂದ್ರನ ಅಪ್ಪಣೆಯಿಲ್ಲದೆ ಸ್ವರ್ಗವು ಲಭಿಸುವುದಿಲ್ಲವೆಂದು. ಅದಕ್ಕಾಗಿಯೇ ಇಂದ್ರನಿಗೂ ತೃಪ್ತಿಯಾಗಲೆಂದೇ ಹೋಮವನ್ನು ಯಾಗವನ್ನು ಹೂಡಿದೆ. ನೀನು ಕರೆದಾಗ ಇಂದ್ರನು ಬರಲಿಲ್ಲ. ಅದಕ್ಕಾಗಿ ಹೋತೃವಿನಲ್ಲಿ ವಸಿಷ್ಠನನ್ನು ಆಹ್ವಾನಿಸುವಂತೆ ಹೊರಟೆಯಲ್ಲ? ದೇವತೆಗಳಿಗಿಂತ ಋಷಿಗಳನ್ನು ಕರೆಯುವುದು ಸುಲಭವೆಂದು ನಿನಗಾರು ಹೇಳಿದರು?
ಹೋಗಲಿ, ನಿನ್ನ ಸರ್ವ ಶ್ರೇಯಸ್ಸಿಗೂ ಮೂಲವಾದ ವಾಮದೇವನನ್ನಾದರೂ ಕರೆದು ಕೇಳಿದೆಯ? ಕರೆದ ದೇವತೆಯು ಬರದಿದ್ದರೆ ಏನು ಮಾಡಬೇಕೆಂದು ಈ ಯಜ್ಞವನ್ನು ಕ್ರಮಪಡಿಸಿದ ಅಂಗಿರಸನನ್ನಾದರೂ ಕೇಳಿದೆಯ? ನಿನಗೆ ಬಾಯಿ ಕಟ್ಟಿ ಹೋಯಿತಲ್ಲ, ಆಗ ವಾಕ್ಕನ್ನು ಕರೆದ ನಿನ್ನ ಬ್ರಹ್ಮನು ವಾಕ್ಪತಿಯಾದ ನನ್ನನ್ನೇಕೆ ಕರೆಯಲಿಲ್ಲ? ಹೀಗೆ ಒಂದೇ ಸಮನೆ ಎಡವಿದ ಕಾಲೇ ಎಡಹುವಂತೆ ಮಾಡಿಕೊಂಡು ಕೊನೆಗೆ ರೋಷ ಪರವಶನಾಗಿ ಇನ್ನೊಬ್ಬ ಇಂದ್ರನನ್ನು ಮಾಡುವೆನೆಂದು ಹೊರಡುವುದು ಎಲ್ಲಿಯ ನ್ಯಾಯ? ವಿಶ್ವಾಮಿತ್ರನು ಕುಳಿತಿದ್ದ ಯಮದಗ್ನಿಯು ಕೈ ಮುಗಿದು ದೇವ ಗುರುವು ಪ್ರಸನ್ನನಾಗಿ ನನಗೆ ವರವನ್ನು ಕೊಡಲಿ, ವಾಕ್ಪತಿಯು ಕೃಪೆ ಮಾಡಲಿ, ಬ್ರಹ್ಮಣಸ್ಪತಿಯು ದಯೆಯನ್ನು ಮಾಡಲಿ. ಬ್ರಹ್ಮನಾಗಿದ್ದ ನನಗೆ ನನ್ನ ಬುದ್ಧಿಗೆ ಸಸರ್ಪರಿಯಾದ ವಾಕ್ಕನ್ನು ಕರೆಯಬೇಕು ಎನಿಸಿತು. ಸಸರ್ಪರಿ ಎಂದರೆ ಬೇಗ ಬೇಗ ಬರುವ. ಯಮದಗ್ನಿಯು ವಿಶ್ವಾಮಿತ್ರನ ಬಾಯಿಯನ್ನು ಕಟ್ಟಿದಾಗ ಸಸರ್ಪರಿ ಎಂಬ ವಾಕ್ ಸೂತ್ರ ಅವನ ಬಾಯಿ ಬಿಚ್ಚಿತೆಂದು ವೇದದಲ್ಲಿ ಹೇಳಿದೆ. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ವಾಕ್ಪತಿಯನ್ನು ಕರೆಯಬೇಕು ಎಂದು ಅನ್ನಿಸಲಿಲ್ಲ ಏಕೆ? ಅಪ್ಪಣೆಯಾಗಬೇಕು, ವಿನಯದಿಂದ ಪ್ರಾರ್ಥಿಸಿದರು. ಬೃಹಸ್ಪತಿಯು ಹೇಳಿದರು, ಯಮದಗ್ನಿ ನಿನ್ನ ವಿನಯವು ಭಾರ್ಗವರಲ್ಲಿ ಅಪರೂಪವಾದದ್ದು. ಈಗ ನೀನು ಕೇಳಿದ ಪ್ರಶ್ನೆಯನ್ನು ಕಾಲಾಂತರದಲ್ಲಿ ನಿನ್ನ ಈ ಸೋದರ ಮಾವನು ಬಿಡಿಸುವನು. ರಾಜರ್ಷಿಯಾಗಿದ್ದ ಈತನು ಈಗ ಮಹರ್ಷಿಯಾಗಿರುವನು. ಮುಂದೆ ಬ್ರಾಹ್ಮಣನಾಗಿ ಮಹಾಬ್ರಾಹ್ಮಣನಾಗಿ ಸರ್ವ ವೇದ ರಹಸ್ಯವನ್ನು ಲೋಕೋದ್ಧಾರಕ್ಕಾಗಿ ಭೇದಿಸುವನು. ಅದುವರೆಗೆ ಇದರ ಪೂರ್ವೋತ್ತರವನ್ನೆಲ್ಲ ಸಾಂಗವಾಗಿ ಯಾರು ಹೇಳಬಾರದು. ಆದ್ದರಿಂದ ನೀನು ವಿಶ್ವಾಮಿತ್ರನು ವಸಿಷ್ಠನನ್ನು ಕರೆಯುವೆನು ಎಂದಾಗ ಏಕೆ ಒಪ್ಪಿದೆ ಎನ್ನುವುದನ್ನು ಮೊದಲು ನೋಡು, ಆಮೇಲೆ ನಿನ್ನ ಪ್ರಶ್ನೆಗೆ ಉತ್ತರ ಹೇಳುವೆನು ಎಂದನು. ಯಮದಗ್ನಿಯು ನೋಡಿದನು, ಶಕ್ತಿ ಮತ್ತು ಶಕ್ತಿ ಸೋದರ ಮಂಡಲು ಯಾವುದೋ ತೇಜಸ್ಸಿನಿಂದ ನಿಹತವಾಗಿ ಬಿದ್ದು ಹೋಗಿದೆ. ಆ ಶವರಾಶಿಯ ಮುಂದೆ ಅರುಂಧತಿ ವಸಿಷ್ಠರು ಕುಳಿತಿದ್ದಾರೆ. ಅರುಂಧತಿಯು ಅಪಾರವಾದ ಪುತ್ರ ಶೋಕದಿಂದ ಮೈ ಮೇಲೆ ಪ್ರಜ್ಞೆಯಿಲ್ಲದೆ ಬಿದ್ದಿದ್ದಾಳೆ. ವಸಿಷ್ಠರು, ಇದು ದುರ್ಮರಣ. ಇನ್ನು 3 ತಿಂಗಳು ಇವರಿಗೆ ಉತ್ತರ ಕ್ರಿಯೆಗಳಾಗುವಂತಿಲ್ಲ. ಅದುವರೆಗೆ ಅಶೌಚವನ್ನು ಅನುಭವಿಸಬೇಕು ಎಂದು ಯೋಚಿಸುತ್ತಿದ್ದ. ಅಷ್ಟರಲ್ಲಿ ಅದಾವುದೋ ಕರಿಯ ಕಂಬಳಿಯನ್ನು ಹೊದೆದ ಕೃಷ್ಣ ವಿಗ್ರಹವು ಆಶ್ರಮ ಪ್ರಾಂತದಲ್ಲಿ ಬಂದು ನಿಂತು ಏನೋ ಹೇಳಿ ಕಳುಹಿಸಿದೆ. ವಸಿಷ್ಠರಿಗೆ ಸಕಾಲ ಎನ್ನುವ ಸಂದೇಶ ಬರುತ್ತಿದೆ. ವಸಿಷ್ಠರು ಸರಿ ಆಗಬಹುದು ಎನ್ನುತ್ತಿದ್ದಾರೆ. ಕೂಡಲೇ ಶಕ್ತಿ ಮುಂತಾದವರಿಗೆಲ್ಲ ಚಿತೆಯಲ್ಲಿ ಶವ ಸಂಸ್ಕಾರವೂ ಆಗುತ್ತದೆ. ಅರುಂಧತಿಯು ಶೋಕವನ್ನು ಸಹಿಸಲಾರದೆ ಚಿತೆಗೆ ಬೀಳುವುದಕ್ಕೆ ಹೋಗುತ್ತಾಳೆ. ವಸಿಷ್ಠರು ಆಕೆಯನ್ನು ತಡೆದು ಆಕೆಯ ಶೋಕವನ್ನು ತಾವು ವಹಿಸುತ್ತಾರೆ. ಪೂರ್ಣವಾಗಿ 2 ದಡಗಳನ್ನು ತುಂಬಿ ಹರಿಯುವ ಗಂಗಾ ನದಿಯು ತಟ್ಟನೆ ಬತ್ತಿ ಹೋದ ಹಾಗೆ ಆತನಿಗೆ ಸಹಜವಾಗಿದ್ದ ಬ್ರಹ್ಮಾನಂದವು ಮಾಯವಾಗಿ ಪುತ್ರ ಶೋಕವು ತಾನೇ ತಾನಾಗುತ್ತದೆ. ಆ ಮಹಾನುಭಾವನ ಶೋಕ ವಿಹ್ವಲತೆಯನ್ನು ನೋಡಲಾರದೆ ಜಮದಗ್ನಿಯು ಶಿವ ಶಿವ ಎನ್ನುತ್ತಾನೆ. ದೃಶ್ಯವು ಅಲ್ಲಿಗೆ ನಿಲ್ಲುತ್ತದೆ. ತಾನು ಕಂಡುದು ಪರ್ವತಕ್ಕಿಂತ ಭಾರವಾಗಿ ಹೃದಯವು ಆ ಪರ್ವತದ ಕೆಳಗೆ ಸಿಕ್ಕಿ ಜರ್ಜರಿತವಾಗುವಂತೆ ಆಗಿ ಆತನಿಗೆ ಮಾತೆ ನಿಂತು ಹೋಗುತ್ತದೆ. ದೇವಗುರು ಮತ್ತೊಮ್ಮೆ ತನ್ನ ಕಟಾಕ್ಷವನ್ನು ಪ್ರಸರಿಸಿ ಆತನನ್ನು ಪ್ರಕೃತಿಸ್ಥನನ್ನಾಗಿ ಮಾಡಿದನು. ಜಮದಗ್ನಿಯು ಪ್ರಕೃತಿಸ್ಥನಾದರೂ ಆತನು ಮುಂದೆ ಮಾತನಾಡಲಿಲ್ಲ. ಇನ್ನು ಆತನಿಗೆ ವಸಿಷ್ಠರದೇ ಯೋಚನೆ, ವಿಶ್ವಾಮಿತ್ರನು ಈಗ ಏನು ಮಾಡುವನು? ವಿಶ್ವಾಮಿತ್ರನು ಎದ್ದು ನಮಸ್ಕಾರ ಮಾಡಿದನು. ಸರ್ವದೇವ ಪ್ರಿಯನು ಸರ್ವದೇವ ಗುರುವು ಆದ ಬೃಹಸ್ಪತಿಯು ಪ್ರಸನ್ನನಾಗಿ ವರಪ್ರದಾನ ಮಾಡಲಿ. ನಾವು ಮಾಡಿದ ಕಾರ್ಯಗಳು ಸಫಲವಾಗಲಿ. ನಾವು ಆಡಿದ ಮಾತುಗಳು ದೃಢವಾಗಲಿ. ಸತ್ಯ ವಾಕುಗಳೆಂಬ ಸದೃಶಸ್ಸು ನಮಗೆ ದೊರೆಯಲಿ. ಫಲವತ್ಕರ್ಮಿಗಳೆಂಬ ಕೀರ್ತಿಯು ನಮ್ಮದಾಗಲಿ ಎಂದು ನಮಸ್ಕಾರ ಮಾಡಿದನು. ದೇವಗುರು ಬಹು ಸಂತೋಷಪಟ್ಟು, ವಿಶ್ವಾಮಿತ್ರ, ನೀನು ಸಹಜವಾಗಿಯೂ ಬ್ರಹ್ಮರ್ಷಿಯಾಗಲು ಅರ್ಹನು. ಯಾವಾಗ ಕ್ಷತ್ರಿಯ ಸಹಜವಾದ ಕಾಮಕ್ರೋಧಗಳು ನಿನ್ನನ್ನು ಬಿಡುವವೋ ಅಂದು ನೀನು ಬ್ರಾಹ್ಮಣನಾಗುವೆ. ನಿನ್ನ ಮುದ್ದಾದ ಈ ಸ್ತೋತ್ರದಿಂದ ಪ್ರಸನ್ನನಾಗಿರುವೆನು. ವತ್ಸ, ನಿನ್ನ ಈ ನೂತನ ಸೃಷ್ಟಿ ಸಾಹಸವನ್ನು ಬಿಡು. ಗೃಹಸ್ಥನಾದ ತ್ರಿಶಂಕು ನಿನ್ನ ಕೋರಿಕೆಯಂತೆ ಇಂದ್ರನಾಗುವನು. ಆದರೆ ಅದು ಈಗಲ್ಲ. ಈ ಕಲ್ಪ ಕಳೆಯುವವರೆಗೆ ಈಗಿರುವ ಇಂದ್ರನೇ ಇಂದ್ರನಾಗಲಿ. ನಿನ್ನ ಇಂದ್ರನು ಬರುವ ಕಲ್ಪದಲ್ಲಿ ಇಂದ್ರನಾಗಲಿ. ಅದುವರೆಗೆ ನಿನ್ನ ಇಂದ್ರನು, ನಮ್ಮ ಭಾವಿ ಇಂದ್ರನು, ಸ್ವರ್ಗ ಭೋಗಗಳನ್ನೆಲ್ಲ ಅನುಭವಿಸುತ್ತಾ ತನ್ನದೇ ಆದ ಒಂದು ಸಣ್ಣ ಲೋಕವನ್ನು ಕಲ್ಪಿಸಿಕೊಂಡು ನಕ್ಷತ್ರ ಮಂಡಲ ಮಧ್ಯದಲ್ಲಿರಲಿ. ಆತನಿಗೆ ಕಾಮರೂಪ, ಕಾಮಸಂಚಾರ, ವರಪ್ರದಾನವೆಂಬ 3 ಗುಣಗಳನ್ನು, ಅವಿರ್ಭೋಜನ ಎಂಬ ಒಂದು ಭೋಗವನ್ನು ಬಿಟ್ಟು ಉಳಿದ ದೇವಧರ್ಮಗಳೆಲ್ಲ ಬರುವು. ವತ್ಸ, ಇದಕ್ಕೆ ನೀನು ಒಪ್ಪು. ನೀನು ಹಠ ಮಾಡಬೇಡ. ಅಲ್ಲದೆ ನೀನು ವಿಶ್ವದಿದ್ಯಾಗ ಮಾಡಿರುವೆ, ಅದರ ಫಲವನ್ನು ಆತನಿಗೆ ಕೊಟ್ಟಿರುವೆ. ಈಗ ನೀನು ಹಠ ಮಾಡಿದರೆ ಬ್ರಹ್ಮನೇ ಮೊದಲಾದ ಎಲ್ಲರೂ ನೀನು ಕೇಳಿದಂತೆ ಕೇಳಬೇಕಾಗು. ಆದರೂ ದೇವಾದಿ ದೇವರಾದ ನಮ್ಮೆಲ್ಲರ ಮಾತನ್ನು ಕೇಳು.
ನಾನು ಒಂದು ರೂಪದಿಂದ ಇಲ್ಲಿಗೆ ಬಂದಿರುವೆನು, ಇನ್ನೊಂದು ರೂಪದಿಂದ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ಬ್ರಹ್ಮನೊಡನೆ ಈ ವಿಚಾರವನ್ನು ಕುರಿತು ಮಾತನಾಡಿ ಗೊತ್ತು ಮಾಡಿರುವೆನು. ಈ ಕಲ್ಪದಲ್ಲಿ ಇನ್ನೊಬ್ಬ ಇಂದ್ರನನ್ನು ಹುಟ್ಟಿಸುವೆನು, ಇಲ್ಲದಿದ್ದರೆ ಇಂದ್ರನೇ ಇಲ್ಲದಂತಾಗಲಿ ಎಂಬ ಈ ಗಂಡು ಮಾತು ಆಡಿದ ಕಲಿಯೇ ಇನ್ನಾರು ಉಂಟು? ವಿಶ್ವಾಮಿತ್ರ, ನನ್ನ ಮಾತು ಕೇಳಿ. ಒಂದು ಸೃಷ್ಟಿಯಲ್ಲಿ ಒಂದು ಕಲ್ಪದಲ್ಲಿ ಇಬ್ಬರು ಇಂದ್ರರು ಅಸಂಭವ. ಒಬ್ಬ ಇಂದ್ರನಾಗಬೇಕಾದರೆ ಆತನ ಪರಿವಾರವಾಗಿ ದೇವ, ಗಂಧರ್ವ, ಅಪ್ಸರ್ವಗಣ ಎಲ್ಲ ಹುಟ್ಟಿ ಬರಬೇಕು. ಕ್ರಿಮಿಕೀಟಗಳು ಮೊದಲಾಗಿ ಸ್ವೇದ್ಧಜ, ಅಂಡಜ, ಉದ್ವಿಜ, ಜರಾಯುಜವೆಂಬ ಚತುರ್ವಿಜ ಸೃಷ್ಟಿಯಾಗಬೇಕು. ನೀನು ಇಷ್ಟು ಮಾಡಬಲ್ಲೆ. ಆಪೋದೇವಿಯರ ಅನುಗ್ರಹದಿಂದ ನಿನಗೆ ತತ್ವಜ್ಞಾನವಾಯಿತು. ಅಶ್ವಿನಿ ದೇವತೆಗಳ ಕೃಪೆಯಿಂದ ತನ್ಮಾತ್ರಗಳನ್ನು ಒಡೆದು ಕಟ್ಟುವುದು ಹೇಗೆ ಎನ್ನುವುದನ್ನು ಕಂಡೆ. ನಿನ್ನ ಜೊತೆಗೆ ಜಮದಗ್ನಿಯು ಸಿಕ್ಕಿರುವನು. ನೀವಿಬ್ಬರೂ ಸೇರಿದರೆ ನಿಜವಾಗಿಯೂ ಲೋಕಗಳನ್ನು ಸೃಷ್ಟಿ ಮಾಡಬಲ್ಲಿರಿ. ಆದರೂ ಅದರಲ್ಲಿ ಪ್ರವೃತ್ತರಾಗದೆ ತಡೆಯಿರಿ, ನಿಮಗೆ ಶ್ರೇಯಸ್ಸು ಆಗುವುದು. ಜಮದಗ್ನಿಯು ಯಾವುದೋ ಅಂತರ್ವಾಹಿನಿಗೆ ಸಿಕ್ಕಿದವನಂತೆ ದೇವಗುರುವಿನ ಅಪ್ಪಣೆಯನ್ನು ನಾವು ಮೀರುವುದಿಲ್ಲ ಎಂದನು. ವಿಶ್ವಾಮಿತ್ರನು ಆತನ ವಾಕ್ಯವನ್ನು ಒಪ್ಪಿಕೊಳ್ಳುತ್ತಾ ಅಪ್ಪಣೆ ಎಂದು ಎದ್ದು ನಮಸ್ಕಾರ ಮಾಡಿದನು. ದೇವಗುರು ಜಮದಗ್ನಿಯ ಕಡೆಗೆ ತಿರುಗಿ, ನಿನ್ನ ಬಾಯಿಯಿಂದ ವಾಕ್ಸೂತ್ರವು ಹೊರಟರೂ ವಾಕ್ಪತಿ ಸೂಕ್ತವು ಹೊರಡದೆ ಇದ್ದುದು ಇದಕ್ಕಾಗಿ. ಮುಂದಿನ ಇಂದ್ರನು ಸಿದ್ಧವಾಗುವ ಪ್ರಕರಣವಿದು. ಇದರಲ್ಲಿ ವಾಕಿನೊಡನೆ ವಾಕ್ಪತಿಯು ಬಂದಿದ್ದರೆ ತ್ರಿಶಂಕು ಇಂದ್ರಲೋಕದಲ್ಲಿ ಒಬ್ಬ ಗಣ್ಯ ವ್ಯಕ್ತಿಯಾಗುತ್ತಿದ್ದನೆ ಹೊರತು ಇಂದ್ರಾಧಿಕಾರಕ್ಕೆ ಯೋಗ್ಯನಾಗುತ್ತಿರಲಿಲ್ಲ. ಆದ್ದರಿಂದ ನಾನು ಬರಲಿಲ್ಲ ಎಂದನು. ಜಮದಗ್ನಿಯು, ಹಾಗಾದರೆ ಎಲೈ ಬ್ರಹ್ಮಣಸ್ಪತಿ, ನಮ್ಮ ಕಾರ್ಯಗಳೆಲ್ಲ ನಿಮ್ಮಿಂದ ಪ್ರಚೋದಿತವಾದವುಗಳೇ ಎಂದು ಕೇಳಿದನು. ದೇವಗುರುವು ನಕ್ಕು, ಚತುರ್ಮುಖನ ಬ್ರಹ್ಮನ ಅಪ್ಪಣೆ ಇಲ್ಲದೆ ಭೂಮಿಯೊಳಗಿನ ಭೂಗರ್ಭದ ಅಂತರಾಳದೊಳಗೆ ಒಂದು ಕಣವಾಗಿದ್ದ ಶಿಲೆಯೊಡೆದು ಎರಡು ಕಣವಾಗಬೇಕಾದರೆ ವಿಧಿಯು ಅಪ್ಪಣೆಯಾಗಬೇಕು. ಸೃಷ್ಟಿ, ಸ್ಥಿತಿ, ಸಂಹಾರವೆಂಬ ಈ ವಿಶ್ವದ ಮೂರು ವೃತ್ತಿಗಳು ಆ ತ್ರಿಮೂರ್ತ್ಯಾತ್ಮಕನು ಮಾಡಿಟ್ಟಿರುವ ಯಂತ್ರದ ಚಲನವಲನಗಳು. ಅಷ್ಟೇನು, ಅವನಿಲ್ಲದೆ ತೃಣವು ಚಲಿಸಲಾರದು. ಪರ್ವತದಿಂದ ಹಿಡಿದು ಪರಮಾಣುವಿನವರೆಗೂ ಎಲ್ಲವೂ ನಿಯಂತ್ರಿತವು ಎಂದನು. ವಿಶ್ವಾಮಿತ್ರನು, ಆ ನಿಯಂತ್ರವು ಯಾರು ಎಂದನು. ದೇವಗುರು, ಆಗಲಿ, ಅದನ್ನು ಕಾಣುವ. ಆದರೆ ಈಗಲ್ಲ, ನೀವಿಬ್ಬರು ಮಹರ್ಷಿಗಳು, ಹಾಗೆಂದು ಲೋಕವು ನಿಮ್ಮನ್ನು ಗೌರವಿಸುವುದು. ಇನ್ನು ಮುಂದೆ ನೀವಿಬ್ಬರು ಒಟ್ಟಿಗೆ ಯಾವ ಯಾಗದಲ್ಲೂ ಅರ್ತಿಜ್ಯವನ್ನು ವಹಿಸಬೇಡಿ ಎಂದು ಹೇಳಿ ಅವರ ಅನುಜ್ಞೆಯನ್ನು ಪಡೆದು ಅವರ ಪೂಜೆಯನ್ನು ಸ್ವೀಕರಿಸಿ ಅಂತರ್ಹಿತನಾದನು. 25ನೇ ತರಂಗ. ವಿಶ್ವಾಮಿತ್ರನ ಅಯೋಧ್ಯೆಯನ್ನು ಬಿಟ್ಟು ಜಮದಗ್ನಿಯೊಡನೆ ಹೊರಟು ಆತನ ಆಶ್ರಮಕ್ಕೆ ಬಂದನು. ಅಯೋಧ್ಯೆಯಿಂದ ಆಶ್ರಮದವರೆಗೂ ಎಲ್ಲರೂ, ಮಹರ್ಷಿಗಳು ಬಂದರು, ಅಸಾಧ್ಯವನ್ನು ಸಾಧಿಸಿದವರು ಬಂದರು ಎಂದು ಸಂಭ್ರಮದಿಂದ ನೀಡುವರು. ಎಲ್ಲರೂ ಮಧುಪರ್ಕವನ್ನು ಕೊಡುವರು. ಮಧುಪರ್ಕ ಶ್ರೋತ್ರಿಯರು, ಬ್ರಹ್ಮನಿಷ್ಠರು, ರಾಜ್ಯಾಭಿಷೇಕ ಪಡೆದ ಕ್ಷತ್ರಿಯರು ಮನೆಗೆ ಬಂದಾಗ ಸಲ್ಲಿಸಬೇಕಾದ ಪೂಜೆಗೆ ಮಧುಪರ್ಕವೆಂದು ಹೆಸರು. ಐತರೆಯ ಗುರುಶಾಪದಿಂದ ಭ್ರಷ್ಟನಾಗಿದ್ದವನನ್ನು ಕಾಪಾಡಿದರು ಎಂದು ಬಹುವಾಗಿ ಗೌರವಿಸುವರು. ಆಶ್ರಮದಲ್ಲೂ ನೂರಾರು ಜನರು ವಿಶ್ವಾಮಿತ್ರನನ್ನು ಅನುಸರಿಸಿ ಬಂದರು. ಜಮದಗ್ನಿಯು ಆಶ್ರಮಕ್ಕೆ ಬರುವ ವೇಳೆಗೆ ಒಂದು ಪರಿಶಿಯಾಗಿ ಹೋಗಿದೆ. ಒಂದಲ್ಲ, ಎರಡಲ್ಲ, ಸಾವಿರಾರು ಮಂದಿ. ಜಮದಗ್ನಿಯ ಆಶ್ರಮದಲ್ಲಿ ಎಲ್ಲರಿಗೂ ಊಟ ಉಪಚಾರಗಳಾಗಬೇಕು. ಮಹರ್ಷಿಯು ಚಿಂತಿಸಿದನು. ಇಷ್ಟು ಜನರಿಗಾಗುವ ಸಾಂಬಾರವನ್ನು ಎಲ್ಲಿಂದ ಒದಗಿಸಬೇಕು? ಒಂದು ಗಳಿಗೆ ಯೋಚಿಸಿದನು. ಇದಕ್ಕೆ ನಾನೇಕೆ ಯೋಚಿಸಿದೆ? ಅಗ್ನಿರ್ಗ್ರಹಪತಿಯೇ ಅಗ್ನಿರ್ಗ್ರಹಪತಿ, ಮನೆಯ ಯಜಮಾನನು ಅಗ್ನಿ. ಮನೆಯ ಆಗುಹೋಗುಗಳಿಗೆಲ್ಲ ಅಲ್ಲ ಆತನದು. ಮನೆಗೆ ಬಂದ ಅತಿಥಿ ಅಭ್ಯಾಗತರ ಪೂಜೆಯನ್ನು ನಡೆಸಲು ನಾವು ಎಲ್ಲವನ್ನೂ ತಂದುಕೊಟ್ಟು ಪೂಜೆಯನ್ನು ನಡೆಸಿಕೊಳ್ಳುವುದು ಆತನದು ಭಾರ. ಅಗ್ನಿನಾರಯಿ ಮಶ್ನಿವತ್, ದಾನ ಯೋಗ್ಯವಾದ ಸದ್ರವ್ಯಗಳನ್ನೆಲ್ಲ ಕೊಡುವವನು ಅವನು. ಅತಿಥಿ ಸ್ವರೂಪನಾಗಿ ಬರುವವನು ಅಗ್ನಿಯೇ. ಆದುದರಿಂದ ಈ ಸಂದರ್ಭದಲ್ಲಿ ಅವನನ್ನೇ ಆಶ್ರಯಿಸಬೇಕು ಗೊತ್ತು ಮಾಡಿಕೊಂಡು ಹೊರಟ. ಜಮದಗ್ನಿಯು ಅಗ್ನಿಯನ್ನು ವಿಧಿಪೂರ್ವಕವಾಗಿ ಪೂಜೆ. ದೇವ, ತಿಳಿದವರು ನಿನ್ನನ್ನು ಜಾತವೇದನೆಂದು ಹೊಗಳುವರು. ಸದ್ರವ್ಯವನ್ನು ಸಂಪಾದಿಸುವ ಹಾದಿಗಳನ್ನೆಲ್ಲ ಬಲ್ಲವೆಂದು ನೀನು ಖ್ಯಾತಿಯನ್ನು ಪಡೆದಿರು. ಅತಿಥಿ ಸ್ವರೂಪನಾಗಿ ನೀನು ಬರುವೆ. ಪ್ರೇತಾಗ್ನಿಯಾಗಿ ಗ್ರಹದಲ್ಲಿ ಇದ್ದು ಪಂಚಾಗ್ನಿಯಾದ ಅತಿಥಿಯಾಗಿ ಬರುವೆ. ದಾತೃವು ಭೋಕ್ತೃವು ನೀನೇ ಆಗಿರುವೆ. ನಿನಗೆ ನಾನು ಹೇಳಿಕೊಳ್ಳಬೇಕಾದದ್ದು ಆದರೂ ಏನು? ಆದರೂ ನಾನು ಎಂಬ ಅಭಿಮಾನವಿರುವುದರಿಂದ ನಿನ್ನಲ್ಲಿ ಪ್ರಾರ್ಥಿಸಿಕೊಳ್ಳುವೆನು. ಬನ್ನಿಸು, ಅತಿಥಿ ಪೂಜೆಗೆ ಅನುಕೂಲ ಮಾಡಿಕೊಡು ಎಂದು ಪ್ರಾರ್ಥಿಸಿದನು. ಅಗ್ನಿಯು ಸೌಮ್ಯನಾಗಿ ಶುದ್ಧ ಜ್ವಾಲಾಮಾಲ ಮನೋಹರನಾಗಿ ಕಾಣಿಸಿಕೊಂಡು, ಜಮದಗ್ನಿ, ಭೃಗುಗಳು ಯಾವಾಗಲೂ ನನ್ನ ಮಿತ್ರರು. ನೀನಂತೂ ಭೃಗುಕುಲ ಶೇಖರರು. ನೀನು ಸಪ್ತರ್ಷಿಗಳಲ್ಲಿ ಒಬ್ಬನಾಗುವವನು. ನಿನ್ನ ಪ್ರಾರ್ಥನೆಯು ವಿಫಲವಾಗುವುದಿಲ್ಲ. ನಿನಗೆ ಈಗಲೇ ಬೇಕಾಗಿರುವುದು ಕಾಮಧೇನುವಿನ ಸಂತತಿಯ ಒಂದು ದೇನು. ನಾನು ಆಗಲೇ ಶಬಲೆ ಎಂಬ ಕಾಮಧೇನುವನ್ನು ನಿನಗೆಂದು ಸಂಕಲ್ಪಿಸಿರುವೆನು. ಆದರೆ ಒಂದು ಬ್ರಹ್ಮಾಂಡದಲ್ಲಿ ಇರುವ ಸಮಸ್ತಕ್ಕೂ ಒಡೆಯನು ಇಂದ್ರನು. ಆತ ಕೊಡದಿದ್ದರೆ ಯಾವ ವಸ್ತುವು ಯಾರಿಗೂ ಸೇರುವುದಿಲ್ಲ. ಆದ್ದರಿಂದ
ಆತನನ್ನು ಕುರಿತು ಹೋಮ ಮಾಡಿ ಆತನ ಪ್ರಸಾದವನ್ನು ಸಂಪಾದಿಸಿಕೋ. ನಿನಗೆ ಶಬಲಿಯು ಸಿಗುವಳು. ಇಂದಿನಿಂದ ನಿನ್ನ ಅತಿಥಿ ಪೂಜೆ ಸಾಂಗವಾಗಿ ನಿರ್ವಿಘ್ನವಾಗಿ ನೆರವೇರುವುದು ಎಂದನು. ಯಮದಗ್ನಿಯು ಕೈ ಮುಗಿದುಕೊಂಡು ಹೇಳಿದನು, ದೇವ ನಿನಗೆ ತಿಳಿಯದುದು ಯಾವುದುಂಟು? ಹೀಗೆ ಇಂದ್ರನನ್ನು ಕರೆದು ಆತನು ಬರದೇ ಇದ್ದುದರಿಂದಲ್ಲವೇ ಅಷ್ಟು ಅನರ್ಥವಾದದ್ದು. ಈಗ ಕರೆದರೆ ಬರುವನು. ಅಗ್ನಿಯು ನಕ್ಕನು, ಈಗ ಕರೆದಿರುವವನು ಜಮದಗ್ನಿ, ಆಗ ಕರೆದವನು ತ್ರಿಶಂಕು. ಅಲ್ಲದೆ ಯಜ್ಞಗಳಲ್ಲಿ ಕರೆಯುವುದೇ ಬೇರೆ, ಹೋಮದಲ್ಲಿ ಕರೆಯುವುದೇ ಬೇರೆ. ನಿನ್ನಂಥವರು ಅಹರ್ನಿಶಿಗಳಲ್ಲಿ ಮಾಡುವ ಸತ್ಕಾರಗಳಿಂದಲ್ಲವೇ ಜಗತ್ತು ನಿಂತಿರುವುದು. ಆದುದರಿಂದ ಇಂದ್ರನು ಅಗತ್ಯವಾಗಿ ಬರುವನು. ನಿನಗೆ ಇನ್ನೂ ಅನುಮಾನವಿದ್ದರೆ ಇಂದ್ರಾಗ್ನಿ ದೇವತಾಕವಾದ ಹೋಮವನ್ನು ಮಾಡು, ಅನಂತರ ಐಂದ್ರ ಹೋಮವನ್ನು ಮಾಡು, ನಾನು ಆತನನ್ನು ಕರೆತಿರುವನು ಎಂದನು. ಯಮದಗ್ನಿಯು ಇಂದ್ರಾಗ್ನವಾದ ಹೋಮವನ್ನು ಮಾಡಿ ಅನಂತರ ಐಂದ್ರಾಹುತಿಯನ್ನು ಇತ್ತನು. ದೇವರಾಜನು ದೇದೀಪ್ಯಮಾನವಾಗಿ ಪ್ರಸನ್ನನಾಗಿ ಪ್ರತ್ಯಕ್ಷನಾಗಿ, ಯಮದಗ್ನಿ ನಿನ್ನ ಅಪೇಕ್ಷೆಯು ನೆರವೇರಲಿ, ನನ್ನ ದರ್ಶನವು ವಿಫಲವಾಗದಿರಲಿ. ದೇವತೆಗಳು ನಿನಗೆ ಶಬಲೆಯನ್ನು ಅನುಗ್ರಹಿಸಿರುವರು. ಕಾಮಧೇನುವಿಗೆ ಆಹುತಿಯನ್ನು ಕೊಟ್ಟು ಆಕೆಯ ಅಪ್ಪಣೆಯನ್ನು ಪಡೆದು ಶಬಲೆಯನ್ನು ಧ್ಯಾನಿಸು. ಆಕೆಯು ನಿನ್ನ ಆಶ್ರಮಕ್ಕೆ ಬರುವಳು. ನೀನು ಭೂಲೋಕದಲ್ಲಿ ಇರುವವರೆಗೂ ಆಕೆಯು ನಿನ್ನ ಸ್ವತ್ತಾಗಲಿ ಆಗಿರಲಿ ಎಂದು ನುಡಿದ ಯಮದಗ್ನಿಯು ಇಂದ್ರನ ಅನುಜ್ಞೆಯನ್ನು ಪಡೆದು ಕಾಮಧೇನುವಿಗಾಗಿ ಹೋಮ ಮಾಡಿ ಶಬಲೆಯನ್ನು ಧ್ಯಾನಿಸಿದ. ಆಶ್ರಮದ ಬಾಗಿಲಲ್ಲಿ ಅಂಬಾ ಎನ್ನುವ ಹಸುವಿನ ಕೂಗು ಮೊಳಗಿದ್ದು ಯಮದಗ್ನಿಯ ಪತ್ನಿಯು ಗೋಪೂಜೆಗೆ ಹೊರಟಳು. ಯಮದಗ್ನಿಯು ಶಬಲೆಯನ್ನು ಸತ್ಕರಿಸಲು ಇಂದ್ರನ ಅಪ್ಪಣೆಯನ್ನು ಕೇಳಿದನು. ಇಂದ್ರನು ನಗುತ್ತಾ, ನನಗೆ ಗೊತ್ತಿದೆ, ಹೋಗಿ ಬಾ, ಅನಂತರ ಮಾತನಾಡೋಣ ಎಂದನು. ಯಮದಗ್ನಿಯು ಸಪತ್ನೀಕನಾಗಿ ಶಬಲೆಯನ್ನು ಸ್ವಾಗತಿ ಸತ್ಕರಿಸಿದನು. ದೇವದೇನು ಎಳೆಯ ಮಗುವಿಗಿಂತ ಹೆಚ್ಚು ಸಾಧುವಾಗಿ ಅವರಿಗೆ ಒಲಿದು ತನ್ನ ಒಲುಮೆಯನ್ನು ಪ್ರಕಟವಾಗಿ ತೋರಿಸಿತು. ಆ ದಂಪತಿಗಳು, ತಾಯಿ ನೀನು ಆಶ್ರಮದ ಸೌಭಾಗ್ಯ ಲಕ್ಷ್ಮಿಯಾಗಿ ಇಲ್ಲಿ ಇರುವವರನ್ನು ಬರುವವರನ್ನು ಕಾಪಾಡುವಳಾಗ. ನಿನ್ನ ದಯೆಯಿಂದ ದೇವ ಅತಿಥಿ ಪೂಜೆಯು ನಿರ್ವಿಘ್ನವಾಗಿ ನಡೆಯಲಿ ಎಂದು ಪ್ರಾರ್ಥಿಸಿದ ಶಬಲೆಯು ಪ್ರಾರ್ಥನೆಯನ್ನು ಅಂಗೀಕರಿಸಿ ಆಶ್ರಮವಾಸಿನಿಯಾಗಿ ನಿಂತಳು. ಆಕೆಗೆ ಒಂದು ಕ್ಷಣದಲ್ಲಿ ಒಂದು ಪರ್ಣಶಾಲೆಯು ಏರ್ಪಟ್ಟಿತು. ಯಮದಗ್ನಿಯು ಆಕೆಯ ಅಪ್ಪಣೆಯನ್ನು ಪಡೆದು ಮತ್ತೆ ಅಗ್ನಿಗೇಹಕ್ಕೆ ಬಂದನು. ಇಂದ್ರನು ಮತ್ತೆ ದರ್ಶನ ಕೊಟ್ಟು ಅಪ್ಪಣೆಯಾಗಬೇಕು, ಮಹರ್ಷಿಗಳ ಸಂದೇಹವನ್ನು ನಿವಾರಿಸಲು ಸಿದ್ಧನಾಗಿದ್ದೇನೆ ಎಂದನು. ಯಮದಗ್ನಿಯು ನಕ್ಕು, ದೇವರಾಜ, ಅಗ್ನಿ ದೇವನ ಕೃಪೆಯಿಂದ ಸಂದೇಹವು ನಿವಾರಣೆಯಾಯಿತು. ಆದರೆ ನನ್ನದೊಂದು ಪ್ರಾರ್ಥನೆಯುಂಟು, ನೀನು ವಿಶ್ವಾಮಿತ್ರನಿಗೂ ದರ್ಶನ ಕೊಡಬೇಕು ಎಂದು ಕೋರಿದನು. ಇಂದ್ರನು ಆಗಲೆಂದನು. ವಿಶ್ವಾಮಿತ್ರನು ಆಶ್ರಮದಲ್ಲಿ ಹರಿಯುತ್ತಿರುವ ಎದಡದಲ್ಲಿ ಅಧ್ಯಯನ ಮಾಡುತ್ತಾ ಕುಳಿತಿದ್ದಾನೆ. ಯಾರೋ ನೋಡಿ ಸುಳಿದಂತಾಯಿತು, ಮನಸ್ಸು ಅತ್ತ ಕಡೆಗೆ ಹೊರಳಿತು. ಯಾರೆಂದು ನೋಡಿದರೆ ತೇಜೋ ಮೂರ್ತಿಯೊಂದು ಎದುರಿಗೆ ನಿಂತಿದೆ. ಧರಿಸಿರುವ ಪುಷ್ಪಮಾಲಿಕೆಗಳ ಸುಗಂಧವು ಮೂಗಿನ ಸೆಲೆಯನ್ನು ಒಡೆಯುವಷ್ಟು ತೀವ್ರವಾಗಿದ್ದರೂ ಸೌಮ್ಯವಾಗಿ ಮನೋಹರವಾಗಿ, ಆಭರಣಗಳ ಜೀವರತ್ನಗಳ ಕಾಂತಿ ಕಣ್ಣು ಕೋರೈಸುವಷ್ಟು ಘನವಾಗಿದ್ದರೂ ಪ್ರಸನ್ನವಾಗಿದೆ. ಮೂರ್ತಿಯ ರೂಪವು ತಾನೇ ಇಂಥವನೆಂದು ಹೇಳಿಕೊಳ್ಳುವಷ್ಟು ಸ್ಪಷ್ಟವಾಗಿದ್ದು ವಿಶ್ವಾಮಿತ್ರನ ಅಂತರ್ಬಾಹ್ಯೇಂದ್ರಿಯಗಳನ್ನೆಲ್ಲ ತನ್ನ ಕಡೆಗೆ. ಉತ್ತರಿಯದ ಸೆರಗು ಗಾಳಿಯಲ್ಲಿ ಎಲೆಯುತ್ತಾ, ವಿಶ್ವಾಮಿತ್ರ ಬಾ, ನನ್ನ ಕಡೆಗೆ ತಿರುಗು ಎಂದು ಕರೆಯುವಂತಿದೆ. ಮೂರ್ತಿಯ ಮುಖದಲ್ಲಿ ಮೆರೆಯುತ್ತಿರುವ ಮಂದಹಾಸವು ಆತನನ್ನು ತಾನೇ ಮಾತನಾಡಿಸುವಂತಿದೆ. ಇಷ್ಟಾದರೂ ವಿಶ್ವಾಮಿತ್ರ ಸಿಕ್ಕಲೊಲ್ಲದು. ವಿಶ್ವಾಮಿತ್ರನಿಗೆ ಯೋಚಿಸುವುದಕ್ಕೆ ಅವಕಾಶವಿಲ್ಲ. ಹೇಗೆ ಹೇಗೆ ನೋಡಿದರೂ ದೇವತೆ ಎನ್ನುವುದು ಸಂದೇಹವಿಲ್ಲ. ಆ ಮೂರ್ತಿಯನ್ನು ಕಾಣುತ್ತಿದ್ದ ಹಾಗೆ ವಿಶ್ವಾಮಿತ್ರನ ದೇಹವೇ ತಾನಾಗಿ ಎದ್ದು ನಿಂತು ಕೈ ಮುಗಿದು ಪೂಜೆಯನ್ನು ಸಲ್ಲಿಸಿದೆ. ಮನೋಬುದ್ಧಿಗಳು, ಇಂದ್ರಿಯಗಳು, ತೇಜೋ ಮೂರ್ತಿಯ ಆ ಮಾನಸ ಪೂಜೆಯನ್ನು ಸ್ವೀಕರಿಸಿ ಪ್ರಸನ್ನನಾಗಿ, ಮಹರ್ಷಿಗಳಿಗೆ ತಾವು ಕರೆದಾಗ ಬರಲಿಲ್ಲವೆಂದು ಕೋಪವಿರಬಹುದು ಅಲ್ಲವೇ ಎಂದನು. ವಿಶ್ವಾಮಿತ್ರನಿಗೆ ಯಾರೆನ್ನುವುದು ತಿಳಿಯಲಿಲ್ಲ. ಆದರೆ ಕೋಪವಿತ್ತೋ ಏನೋ, ಆ ಮಾತನ್ನು ಕೇಳಿದ ಮೇಲಂತೂ ಕೋಪ ಉಳಿಯಲಿಲ್ಲ. ಬಿಡುವುದು ಬಿಡುವುದು ದೇವರಾಜನ ಚಿತ್ತ, ಕರೆಯುವುದಂತೂ ನಮ್ಮ ಕರ್ತವ್ಯ ಎಂದನು. ಮಹರ್ಷಿ, ಚಿಂತಿಸದಿರು, ನಮ್ಮಂತೆ ಭವಿತವ್ಯವನ್ನು ಕಂಡು ನಡೆಯಬೇಕಾಗಿ ಬಂದಾಗ ತಮ್ಮ ಕಾರ್ಯಗಳು ಹೊರಗಣ್ಣಿನಿಂದ ನೋಡುವವರಿಗೆ ಅನ್ವಯವಾಗಿ ಕಾಣಬಹುದು. ಆದರೆ ಕರ್ತವ್ಯನಿಷ್ಠರು ಹೊರಗಣ ಮಾನದಂಡವನ್ನು ಒಪ್ಪುವುದಿಲ್ಲ ಅಲ್ಲವೇ? ಬೃಹಸ್ಪತಿ ಅನುಗ್ರಹದಿಂದ ಭವಿತವ್ಯವು ಏನೋ ಇದೆ ಎಂದು ಸೂಚಿತವಾಯಿತು. ಆದರೂ ಸ್ವರೂಪ ತಿಳಿದದ್ದು ಜಮದಗ್ನಿಗೆ ಮಾತ್ರ, ನಿನಗೂ ತಿಳಿಯುವುದು. ಈಗ ಕೃತಯುಗದ ಒಂದು ಪಾದವು ಮುಗಿಯಿತು, ಇನ್ನು ಮುಂದೆ ಎರಡನೇ ಪಾದ ಆರಂಭವಾಗುವ ಒಂದು ಕಾಲವಿದು. ಈಗ ಲೋಕದಲ್ಲಿ ಷೋಡಶ ಕಲಾತ್ಮಕವಾದ ಧರ್ಮದಲ್ಲಿ ಒಂದು ಕಳೆಯು ಕಡಿಮೆಯಾಗುವುದು. ಅದು ಕಡಿಮೆಯಾಯಿತೆಂದು ಲೋಕವು ವ್ಯಥಿಸುವುದು. ಆ ಪಂಚಭೂತಗಳ ವ್ಯಥೆಯನ್ನು ಯಾವುದಾದರೂ ಒಬ್ಬ ಮಹಾನುಭಾವನು ಅನುಭವಿಸಿ ತೀರುವನು. ಈಗಿನ ವ್ಯಥೆಯನ್ನು ವಸಿಷ್ಠನು ಅನುಭವಿಸಬೇಕಾಗಿರುವುದು. ಆತನು ವ್ಯಥೆಯನ್ನು ಅನುಭವಿಸಲು ಸಿದ್ಧನೂ ಆಗಿರುವನು. ನಿತ್ಯ ತೃಪ್ತನಾದ ಬ್ರಹ್ಮಜ್ಞನಾದ ಆತನಿಗೆ ಎಲ್ಲಿಂದ ಬರಬೇಕು? ಅದಕ್ಕಾಗಿ ಚಾಂಡಾಲ ರಾಜನ ಯಜ್ಞ, ಅದಕ್ಕೆ ಅಶ್ವಿನಿ ದೇವತೆಗಳ ಸಹಾಯ, ಅಲ್ಲಿಗೆ ನಾನು ಬರದಿರುವುದು ಅದೇ ಕಾರಣವಾಗಿ ವಸಿಷ್ಠ ಪುತ್ರರ ವಿನಾಶ, ಅದಕ್ಕಾಗಿ ಅರುಂಧತಿಯ ಶೋಕ, ಅದನ್ನು ವಸಿಷ್ಠರು ವಹಿಸಿಕೊಳ್ಳುವುದು, ಇದಿಷ್ಟು ಆಗಬೇಕು. ನನಗೂ ವಸಿಷ್ಠರಿಗೂ ವಿಶೇಷವಾದ ಮೈತ್ರಿ ಇರುವುದಕ್ಕೆ ಕಾರಣವನ್ನು ಹೇಳುವೆನು ಕೇಳು.
ನಾನು ಹಿಂದೆ ವೃತ್ರ ದೇಹ ವೃತ್ರ ವಧೆಯನ್ನು ಮಾಡಿದಾಗ ವೃತ್ರನು ರೂಪವನ್ನು ಬರೆಸಿಕೊಂಡು ಪೃಥ್ವಿಭೂತವನ್ನು ಹಿಡಿದನು. ಆಗ ಪೃಥ್ವಿಭೂತವಿದ್ದಲ್ಲೆಲ್ಲ ದುರ್ಗಂಧವು ಹಿಡಿದು ಹೋಯಿತು. ವಜ್ರದಿಂದ ಹೊಡೆಯಲು ಅವನು ಅಲ್ಲಿಂದ ಓಡಿ ಇನ್ನೂ ಸೂಕ್ಷ್ಮವಾಗಿ ಆಪೋಭೂತವನ್ನು ಹಿಡಿದನು. ಆ ಭೂತದ ವ್ಯಾಪನವಿರುವಲ್ಲೆಲ್ಲ ರಸವು ಕೆಟ್ಟು ಹೋಯಿತು. ಮತ್ತೆ ಅನುಸಂಧಾನ ಮಾಡಿ ಹೊಡೆಯಲು ವೃತ್ರನು ಅಗ್ನಿಭೂತವನ್ನು ಹಿಡಿದನು. ಆ ಭೂತ ವ್ಯಾಪನವಿರುವಲ್ಲೆಲ್ಲ ರೂಪವು ಕೆಟ್ಟಿತು. ಅಲ್ಲೂ ಹೊಡೆಯಲು ಅವನು ವಾಯುಭೂತವನ್ನು ಹಿಡಿದನು. ಎಲ್ಲೆಲ್ಲೂ ಸ್ಪರ್ಶಗುಣವೇ ಕೆಟ್ಟು ಹೋಯಿತು. ಅಲ್ಲೂ ಹೊಡೆಯಲು ಅವನು ಆಕಾಶವನ್ನು ಸೇರಿಬಿಟ್ಟನು. ಬ್ರಹ್ಮಾಂಡದ ಶಬ್ದ ತನ್ಮಾತ್ರೆಯೇ ಕೆಟ್ಟಿತು. ಮತ್ತೆ ಅನುಸಂಧಾನ ಮಾಡಿ ಸಮಯ ಸಾಧಿಸಿ ಮಹಾಯತ್ನದಿಂದ ನಾನು ಹೊಡೆಯಲು ಅವನು ಅಹಂಕಾರವನ್ನು ಆಶ್ರಯಿಸಿ ನನ್ನನ್ನೇ ಹಿಡಿದನು. ನನಗೂ ಎಲ್ಲೂ ಇಲ್ಲದ ವ್ಯಥೆ ಹಿಡಿದು ಚಿಂತಾಮಗ್ನಾಗಿ ಕುಳಿತು ಬಿಡುವಂತಾಯಿತು. ಆಗ ದೇವಗುರುವಾದ ಬೃಹಸ್ಪತಿಯು ಕಾರಣವೇನೆಂದು ಇದಕ್ಕೆ ಯೋಚಿಸಿ ಪರಿಹಾರವೇನೆಂದು ಚತುರ್ಮುಖವನ್ನು ಕೇಳಿದನು, ಮುಖನನ್ನು ಕೇಳಿದನು. ಆಗ ಇದಕ್ಕೆ ಪರಿಹಾರವನ್ನು ವಸಿಷ್ಠ ಒಬ್ಬನು ಬಲ್ಲನು. ಅಹಂಕಾರಕ್ಕೆ ಹಿಡಿದ ಈ ವ್ಯಾಧಿಯನ್ನು ಅಹಂಕಾರವನ್ನು ಗೆದ್ದವನೊಬ್ಬನು ಮಾತ್ರ ಪರಿಹರಿಸಬಲ್ಲನು. ಆದ್ದರಿಂದ ದೇವತೆಗಳೆಲ್ಲರೂ ಹೋಗಿ ಆತನನ್ನು ಕೇಳಿಕೊಳ್ಳಿ ಎಂದನು. ಆಗ ದೇವತೆಗಳೆಲ್ಲ ದೇವಗುರುವನ್ನು ಮುಂದೆ ಮಾಡಿಕೊಂಡು ವಸಿಷ್ಠನ ಬಳಿ ಸಾರಿ ಕಾಮಧೇನುವನ್ನೇ ಕಾಣಿಕೆಯಾಗಿ ಕೊಟ್ಟು ನನ್ನ ವ್ಯಥೆಯನ್ನು ಪರಿಹರಿಸಬೇಕೆಂದು ಬೇಡಿಕೊಂಡನು. ವಸಿಷ್ಠನು ನಕ್ಕು, ಇದೇನು ದೊಡ್ಡ ಕೆಲಸ ಎಂದು ರತಾಂತರ ಸಾಮವನ್ನು ಹೇಳಿ ತನ್ನ ಕಲಶೋಧಕವನ್ನು ನನ್ನ ಮೇಲೆ ತಳೆದನು. ನಾನು ಕೂಡಲೇ ನಿರಹಂಕಾರವಾಗಿ ಸಾಕ್ಷಿಯಾಗಿ ನಿಂತು ಅಹಂಕಾರದ ಆಶ್ರಯವನ್ನು ಪಡೆದಿದ್ದ ವೃತ್ರನನ್ನು ಸಂಹರಿಸಿದೆನು. ಆಗ ನಾನು ವಸಿಷ್ಠನನ್ನು ಕೃತಜ್ಞತೆಯಿಂದ ಏನು ಬೇಕಾದರೂ ವರವನ್ನು ಕೇಳು ಎಂದೆನು. ವಸಿಷ್ಠನು ನಕ್ಕು, ನನಗೇನು ಬೇಕಾಗಿಲ್ಲ, ಬೇಡವೆಂದರೆ ನೀನು ಸಿಟ್ಟಾಗುವೆ, ಆದ್ದರಿಂದ ನೀನು ನಿನಗೆ ಬೇಕಾದ ವರವನ್ನು ಕೊಡು ಎಂದನು. ಆಗ ನಾನು ಇನ್ನು ಮುಂದೆ ಯಾಗಗಳಲ್ಲಿ ನೀನಾಗಲಿ ನಿನ್ನ ಗೋತ್ರದವರಾಗಲಿ ಕರೆದರೆ ಮಾತ್ರ ಬರುವೆನು ಎಂಬ ವರವನ್ನು ಕೊಟ್ಟೆನು. ವಿಶ್ವಾಮಿತ್ರ, ಏನು ಹೇಳಲಿ, ನಾವು ಆತನಿಗೆ ಕೊಟ್ಟಿದ್ದ ಕಾಮಧೇನುವನ್ನು ಇಟ್ಟುಕೊಳ್ಳಲಿಲ್ಲ. ಇದು ದೇವಲೋಕದಲ್ಲಿ ಇರಬೇಕಾದದು, ಇಲ್ಲಿ ಇರಕೂಡದು, ನಿಯತ್ತಿಗೆ ಭಂಗ ಕೂಡದು, ಆದ್ದರಿಂದ ಇದನ್ನು ದಯಮಾಡಿ ಕರೆದುಕೊಂಡು ಹೋಗಿ ಎಂದು ಬಿಟ್ಟನು. ಆಗ ನಾವೆಲ್ಲ ಮತ್ತೆ ಬಲವಂತ ಮಾಡಿ ಆತ ಬೇಡ ಎನ್ನುತ್ತಿದ್ದರೂ ಹೋಮದೇನುವಾಗಿರಲಿ ಎಂದು ನಂದಿನಿಯನ್ನು ಒಪ್ಪಿಸಿದೆವು. ಈಗ ನನ್ನ ವ್ಯಥೆಯನ್ನು ಬಲ್ಲೆಯ ವಿಶ್ವಾಮಿತ್ರ, ನನಗೆ ಹಿಡಿದಿದ್ದ ವೃತ್ರನನ್ನು ಕಳೆಯಲು ಸಹಾಯಕನಾದ ಮಹಾನುಭಾವನಿಗೆ ಇಂದು ಬಲವಾದ ಪುತ್ರ ಶೋಕವು ಬಂದಿರುವುದು. ಅಂತ ಬ್ರಹ್ಮಜ್ಞಾನಿ ಇಂದು ಪುತ್ರ ಶೋಕದಿಂದ ಆತನಾಗಿ ಎಕಚಿತ್ ಪಾಮರನಂತೆ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಲು ಯತ್ನಿಸಿರುವನು. ಆತನು ಪರ್ವತದಿಂದ ಉರುಳಿದನು, ಏನೂ ಆಗಲಿಲ್ಲ. ಭೂಮಿಯು ಹೂವಿನಂತೆ ಮೃದುವಾಗಿ ಆತನನ್ನು ತನ್ನ ಮಡಿಲಿನಲ್ಲಿ ಹಿಡಿದುಕೊಂಡು ಕೆಳಗಿಳಿಸಿತು. ಹಗ್ಗಗಳಿಂದ ತನ್ನನ್ನು ಕಟ್ಟಿಕೊಂಡು ನದಿಯಲ್ಲಿ ಬಿದ್ದನು. ಆಪೋ ದೇವಿಯರು ಆತನನ್ನು ಹಗ್ಗಗಳಿಂದ ಬಿಚ್ಚಿ ದಡಕ್ಕೆ ತಂದರು. ಈಗ ಆತನಿಗೆ ಅಹಂಕಾರ ಹಿಡಿದು ಮಮತೆ ಬಂದು ತನ್ನದೇನೋ ಹೋಯಿತೆಂಬ ಭ್ರಾಂತಿಯು ಬಂದು ಆ ಭ್ರಾಂತಿಯಲ್ಲಿ ಸಿಕ್ಕಿ ಶೋಕವನ್ನು ವಹಿಸಿಕೊಂಡಿರುವನು. ಅದು ಕಳೆಯುವವರಿಗೂ ಯಾರಿಗೂ ಸುಖವಿಲ್ಲ. ಮುಂದಿನ ಭಾನುವಾರ ಅಲ್ಲಿಯವರಿಗೆ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ, ನಮಸ್ತೆ.